ನಾನು ಇನ್ಸ್ಟಾಗ್ರಾಮ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ದೆ ಅಂದ್ರೆ ಕೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅದಕ್ಕೆ ಒಂದಷ್ಟು ಕ್ವಶನ್ಸ್ ಬಂದಿದೆ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತ ಹಾಕಿದ್ದಾರೆ ಎಲ್ಲರೂ ಏಜ್ ಏಜ್ ಮಾತ್ರ ಕೇಳ್ಬೇಡಿ ಪ್ಲೀಸ್ ನನಗೆ ಎಷ್ಟು ಸರ್ ನನ್ನ ಫೇವ್ರೆಟ್ ಆಕ್ಟರು ಅವ್ರ ಥರದವ್ರು ಸಿಕ್ಕಿದ್ರೆ ಈಗಲೇ ನಾಳೆನೇ ಮದುವೆ ಆಗ್ಬಿಡ್ತೀನಪ್ಪ ನೀವು ಎಷ್ಟು ತರ ಇದ್ದೀರಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫೋಟೋಶೂಟ್ ನಡೀತಾ ಇದೆ ಮೇಕಪ್ ನಡೀತಾ ಇದೆ ಮೇಕಪ್ ಆಗೋದಕ್ಕೆ ಒನ್ ಅವರ್ ಅಂತೂ ಬೇಕು ಅಲ್ವೇ ಅಂದರೆ ಸೊ ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ದೆ ಅಂದರೆ ಕೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಒಂದಷ್ಟು ಕ್ವಶನ್ಸ್ ಬಂದಿದೆ ಅದನ್ನು ಯೂಟ್ಯೂಬಲ್ಲಿ ಆನ್ಸರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ಕಂಟಿನ್ಯೂ ಮಾಡ್ತಾಯಿರಿ ಹೇಳ್ತಾ ಇರ್ತೀನಿ ಆರ್ಯನ್ ಏ ಆರ್ಯನ್ ನನ್ನ ಬೆಸ್ಟ್ ಫ್ರೆಂಡೇ ಅವನು ಕೇಳಿದ್ದಾನೆ ಇಫ್ ನಾಟ್ ಅನ್ ಆ್ಯಕ್ಟರ್ ವಾಟ್ ವುಡ್ ಯು ಬಿ ಅಂತ ನಾನು ಆ್ಯಕ್ಟರ್ ಅಲ್ಲದೆ ನಾನು ಸಿ ಐ ಆಮ್ ಅ ಪ್ರೊಫೆಷನಲ್ ಡಾನ್ಸರ್ ಕೂಡ ನನ್ನ ಮುಖದ ಕವರ್ ಓಕೆ ಓಕೆ ಸೊ ಇಫ್ ನಾಟ್ ಅನ್ ಆ್ಯಕ್ಟರ್ ವಾಟ್ ವುಡ್ ಯು ಬಿ ಅಂತ ನಾನು ಡಾನ್ಸರ್ ಕೂಡ ಭರತನಾಟ್ಯಂ ಕಂಟೆಂಪ್ರರಿ ಅದಲ್ಲದೆ ಸುಮಾರು ಶೋಸ್ ಕೊಟ್ಟಿದ್ದೀನಿ ನನ್ನ ಇನ್ನೊಂದು ಪ್ರೊಫೆಷನ್ ಆಗಿದ್ರೆ ನಾನು ಒಂದು ಕೊರಿಯೋಗ್ರಫರ್ ಅಥವಾ ಡ್ಯಾನ್ಸರ್ ಆಗಿರ್ತಿದ್ದೆ ಸಚ್ಚು ಲವ್ಸ್ ಯು ಅಂತ ಓಹೋ ಸೋ ಬ್ಯೂಟಿಫುಲ್ ಸೋ ಎಲಿಗೆಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಚ್ಚು ಅವರೇ ಥ್ಯಾಂಕ್ ಯು ಹ್ಯಾಪಿ ಪೊಂಗಲ್ ಮಾನ್ಸಿ ಅಕ್ಕ ಶೂಟಿಂಗ್ ಎಪ್ಪಡಿ ಪೊಯಿಟು ಎರಕು ಅಕ್ಕ ನೆಲ್ಲ ಇರ್ಕಿಂಗ್ಲಾ ಅಂತೆ ನಾನು ನಲ್ಲ ಇರ್ಕೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಖಿಲೇಶ್ ಅಖಿಲೇಶ್ ನನ್ನ ಆರ್ಡಂಟ್ ಫ್ಯಾನ್ ತುಂಬ ವರ್ಷಗಳಿಂದ ಇವರು ನನಗೆ ಕಾಂಪ್ಲಿಮೆಂಟ್ಸ್ ಆಗಲಿ ನನಗೆ ಫ್ಲವರ್ಸ್ ಆಗಲಿ ನನ್ನ ಬರ್ಡೇ ಗಿಫ್ಟ್ಸ್ ಆಗಲಿ ಕಳಿಸ್ತಾನೆ ಇರ್ತಾರೆ ಆ್ಯಂಡ್ ಅವರು ಸಾಯಿಬಾಬಾ ಫ್ಯಾನ್ ನಾನು ಸಾಯಿಬಾಬಾ ಫ್ಯಾನ್ ಸೊ ಸೊ ಅವರು ಹಾಕಿದ್ದಾರೆ ಎನಿ ಪ್ಲ್ಯಾನ್ಸ್ ಫಾರ್ ಶಾರ್ಟ್ ಹೇರ್ ಕಟ್ ಮ್ಯಾಮ್ ಅಂತೆ ಈಗಂತೂ ಇಲ್ಲ ನಂಗೆ ಕಂಟಿನ್ಯೂಟಿ ಇಶ್ಯೂ ಹೊಡಿಯುತ್ತೆ ಆ್ಯಂಡ್ ನಂಗೆ ತುಂಬ ಇಷ್ಟ ಉದ್ದ ಕೂದಲು ಅಂದರೆ ಶಾರ್ಟ್ ಹೇರ್ ಕಟ್ ಏನಾದ್ರು ಮಾಡಿಸಿದ್ರೆ ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಅಖಿಲೇಶ್ ಫಾರ್ ದಿಸ್ ಕ್ವಶನ್ ಸ್ವಲ್ಪ ಕ್ವಶನ್ಸ್ ಡಿ ಎಮ್ಸ್ ಅಲ್ಲೂ ಇದೆ ನೋಡುವ ಏನಿದೆ ಅಂತ ನಿಮ್ಮ ಏಜ್ ಏಜ್ ಮಾತ್ರ ಕೇಳಬೇಡಿ ಪ್ಲೀಸ್ ವೆನ್ ವಿಲ್ ಯು ಮ್ಯಾರಿ ಅಂತೆ ನನಗೆ ಎಷ್ಟು ಸರ್ ನನ್ನ ಫೇವ್ರೆಟ್ ಆ್ಯಕ್ಟರು ಅವ್ರ ಥರದವ್ರು ಸಿಕ್ಕಿದ್ರೆ ಈಗಲೇ ನಾಳೆನೇ ಮದುವೆ ಆಗ್ಬಿಡ್ತೀನಪ್ಪ ಊರಕ್ಕ ನಿಮ್ಮದು ಅಂತೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಮ್ಮ ಕುಂದಾಪುರದವರು ಅಪ್ಪ ಧಾರವಾಡ ಸೈಡು ಹಾಗಾಗಿ ಜೋಶಿ ಅಂತ ಬಂದಿರೋದು ಕೂಡ ಧಾರವಾಡ ಭಾಷೆ ಆಗಾಗ ಮಾತಾಡ್ತೀನಿ ಕುಂದಾಪುರದ ಭಾಷೆನೂ ನನಗೆ ಬರುತ್ತೆ ಹೋಪ ಬರ್ಪೆ ಹಂಗೆ ಹಂಗೆ ಅಂತ ಬಟ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಲ್ಲಿ ಸಾಯಿಬಾಬಾ ಮೇಲೆ ತುಂಬ ಭಕ್ತಿ ನಿಮಗೆ ಅಲ್ವಾ ಹೌದು ಇವತ್ತು ಕೂಡ ಗುರುವಾರ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ ಫಸ್ಟ್ ಶೂಟ್ ನನ್ನ ಯೂಟ್ಯೂಬ್ದು ತುಂಬ ಇದೆ ನನಗೆ ಯಾಕೆಂದರೆ ಬೆಳಿಗ್ಗೆ ಕೂಡ ಓಂ ಸಾಯಿರಾಮ್ ಅಂತ ಹೇಳ್ಕೊಂಡೇ ಬಂದೆ ಹೌದು ತುಂಬ ಭಕ್ತಿ ಎಲ್ಲ ದೇವರು ಒಂದೇ ಸಾಯಿಬಾಬಾನು ಅದೇ ಹೇಳ್ತಾ ಇದ್ರು ಹಾಗಾಗಿ ನನಗೆ ಸಾಯಿಬಾಬಾ ತುಂಬಾ ಇಷ್ಟ ನಾನು ಯಾವಾಗಲೂ ನನ್ನ ಕೈ ಹಿಡ್ದಿದ್ದಾರೆ ಥ್ಯಾಂಕ್ ಯು ಸಾಯಿಬಾಬಾ ಪಾರು ಅಕ್ಕ ತುಂಬ ಕ್ಲೋಸಾ ನಿಮಗೆ ಹಾಂ ಅವರ ರಿಯಲ್ ಹೆಸರು ಮೋಕ್ಷಿತಾ ಪೈ ಸಿ ಸ್ಕ್ರೀನ್ ನಾವು ಎಷ್ಟೇ ವಿಲ್ಲನ್ನು ಹೀರೋಯಿನ್ನು ಕೋಪ ಜಗಳ ಎಷ್ಟೇ ಆಡಿದ್ರು ಆಫ್ ಸ್ಕ್ರೀನ್ ಅದಾಗ್ತಿದ್ದಂಗೆ ಹಗ್ ಮಾಡಿಬಿಡ್ತೀವಿ ನಾವು ಅಷ್ಟು ಕ್ಲೋಸ್ ನನಗೆ ಮೋಕ್ಷಿತಾ ಯಾಕೆ ಅಂದರೆ ಈ ಇಂಡಸ್ಟ್ರೀಲಿ ಎಲ್ಲರೂ ಹಾಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ತುಳ್ದಾಕೋದು ಮೇಲೆ ಕೆಳಗೆ ಬರೋದು ಆ ಥರ ಎಲ್ಲ ತುಂಬ ನಡೆಯುತ್ತೆ ಈ ಇಂಡಸ್ಟ್ರೀಲಿ ಬಟ್ ನಿಮ್ಮ ಕೈ ಹಿಡ್ದು ಮುಂದೆ ಹೋಗು ಅದು ಹೆಣ್ಮಕ್ಳೇ ಇಂಡಸ್ಟ್ರೀಲ್ ಆ್ಯಕ್ಟ್ರೆಸ್ ಆದವ್ರೆ ಎಂಕರೇಜ್ ಮಾಡೋರು ತುಂಬ ಕಮ್ಮಿ ಅದರಲ್ಲಿ ನನ್ನ ಮೋಕ್ಷಿತ ನನ್ನ ಬೇಬಿ ತುಂಬ ಕ್ಲೋಸ್ ನಿಮಗೆ ಅಕ್ಕನ ತಂಗಿನ ಇರೋದು ನನಗೆ ಒಬ್ಳು ಮುದ್ದಾದ ತಂಗಿ ಇದ್ದಾಳೆ ಅವಳು ಕೂಡ ಆ್ಯಕ್ಟ್ರೆಸ್ ಇಂಚರ ಜೋಶಿ ಅಂತ ನಾನೇ ಇನ್ನೂ ತುಂಬ ಇಮ್ಮೆಚ್ಯೂರ್ ಅನಿಸುತ್ತೆ ನನ್ನ ತಂಗಿ ತುಂಬ ಮೆಚೂರ್ಡ್ ಎಷ್ಟೋ ವಿಷಯದಲ್ಲಿ ನನಗೆ ಹೀಗೆ ಏನೇ ಮಾಡಲಿ ಏನೇ ಮಾಡಲಿ ಅಂತ ಫಸ್ಟ್ ಅವಳಿಗೆ ಕಾಲ್ ಮಾಡಿಬಿಡ್ತೀನಿ ಅವಳಿಗೆ ಅಮ್ಮಂಗೆ ಅವಳು ಹೇಳೋ ಕೆಲವು ಅಡ್ವೈಸಸ್ ಸಜೆಷನ್ಸ್ ನನಗೆ ತುಂಬಾ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಅವಳೂ ಕಾರಣ ಥ್ಯಾಂಕ್ ಯು ಕಣೆ ಥ್ಯಾಂಕ್ ಯು ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮಾಡ್ತಿದ್ದೀರಾ ಈಗ ಉದಯ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನೀವು ನನ್ನ ಯಾವಾಗಲೂ ವಿಲನಾಗಿ ನೋಡಿದ್ದೀರಾ ಇದರಲ್ಲಿ ಪಾಸಿಟಿವ್ ಆ್ಯಂಡ್ ತುಂಬ ಇಮೋಷ್ನಲ್ ಅಂತ ಕ್ಯಾರೆಕ್ಟರ್ ನೆನ್ನೆ ಅಷ್ಟೇ ನಾನು ಒಂದು ಶೂಟ್ ಒಂದು ಸೀನಿತ್ತು ನಾಗಭರಣ ಸರ್ ನನ್ನ ಅಪ್ಪ ಅಪೂರ್ವ ಅಕ್ಕ ಅವರು ಜೊತೆ ಜೊತೆ ಅಲ್ಲಿ ಅನ್ನೂ ಅವರು ಅಮ್ಮ ಮಾಡ್ತಾಯಿದ್ರಲ್ಲ ಅವರು ನನ್ನ ಅಮ್ಮ ನನಗೆ ಅವರು ಹೇಗಾಗೋಗಿದೆ ಅಂದರೆ ರಿಯಲ್ ಆಗಿ ನನ್ನ ಅಪ್ಪ ಅಮ್ಮ ಥರ ಆಗೋಗ್ಬಿಟ್ಟಿದೆ ಒಂದು ಇಮೋಷ್ನಲ್ ಸೀನ್ ಇತ್ತು ನಾಗಭರಣ ಸರ್ದು ಅಲ್ಲಿ ನನಗೆ ನಿಜವಾಗ್ಲೂ ನಮ್ಮ ಅಪ್ಪನೇ ನೆನಪಾಗ್ಬಿಟ್ರು ಸೋ ಆ ಸೀನು ಬಂದಾಗ ಹೇಳ್ತೀನಿ ನೀವು ನೋಡಲೇಬೇಕು ಸಖತ್ತು ಸಖತ್ ರಿಯಲ್ ಆಗಿ ಹತ್ಬಿಟ್ಟೆ ಗ್ಲಿಸ್ರಿನೇ ಯೂಸ್ ಮಾಡಲಿಲ್ಲ ನಾನು ಅಷ್ಟು ಚೆನ್ನಾಗಿತ್ತು ಅದನ್ನ ಹಾಕ್ತೀನಿ ನಾನು ಅದನ್ನು ಹಾಕ್ತೀನಿ ಬಿ ಬಿ ಕೆ ಅಲ್ಲಿ ನಿಮ್ಮ ಫ್ರೆಂಡ್ ಯಾರು ನಮ್ರತಾ ನಮ್ರತಾ ನನ್ನ ಕ್ಲೋಸ್ ಫ್ರೆಂಡು ಅಂದರೆ ಕ್ಲೋಸ್ ಅಂದರೆ ಆಪ್ತ ಆ ಥರ ಅಲ್ಲ ನಾವು ಸುಮಾರು ಕಡೆ ಮೀಟ್ ಆಗಿದ್ದೀವಿ ಆ್ಯಂಡ್ ಸುಮಾರು ಕಡೆ ಮಾತಾಡಿದ್ದೀವಿ ರ್ಯಾಂಪ್ ಶೋ ಮಾಡಿದ್ದೀವಿ ಒಟ್ಟಿಗೆ ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಿದ್ದಲು ಕುಟುಂಬ ಅಲ್ಲೆಲ್ಲ ಸು ತು ಸುಮಾರು ಸಲ ಸಿಕ್ಕಿದ್ದೀವಿ ಐ ಲವ್ ಯು ಐ ಲವ್ ಯು ಟು ನನ್ನ ಮದುವೆ ಆಗ್ತೀರನಾ ನೀವು ಎಷ್ಟು ಥರ ಇದ್ದೀರಾ ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ ಒಂದು ರೂಮರ್ ಹರಡಿತ್ತು ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ನ್ಯೂಸ್ ಚಾನೆಲ್ಸಲ್ಲೂ ಬಂದಿತ್ತು ದಟ್ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ನಾನು ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ ಬಟ್ ನಾನು ಒಂಥರ ಸಾಫ್ಟು ಅಲ್ಲಿ ಹೋದರೆ ನಾನು ಹೆಂಗಿರ್ತೀನಿ ಅನ್ನೋದು ಯೋಚನೆ ಮಾಡಿನೇ ಭಯ ಆಗುತ್ತೆ ಎಸ್ಪೆಷಲಿ ನನ್ನ ಫ್ಯಾನ್ಸ್ ನನ್ನ ಆಡಿಯನ್ಸ್ ನನ್ನ ಫೋನ್ ನಮ್ಮ ಅಮ್ಮ ನನ್ನ ತಂಗಿ ಎಲ್ಲರನ್ನು ಬಿಟ್ಟು ಹೇಗೆ ಹೋಗೋದಂತ ಯೋಚನೆ ಮಾಡಿದ್ರೆ ಯಪ್ಪ ಭಯ ಆಗುತ್ತೆ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಅಂತೆ ನನ್ನ ಫೇವ್ರೆಟ್ ಪ್ಲೇಸ್ ಚಿಕ್ಕಮಂಗ್ಳೂರು ಇಷ್ಟ ಕೂರ್ಗಿಷ್ಟ ನಾರ್ತ್ ಇಂಡಿಯಾ ಓಡಾಡೋಕ್ಕಿಷ್ಟ ಕೇರಳ ಕನ್ಯಾಕುಮಾರಿ ಧನುಷ್ ಕೋಡಿ ಅಲ್ಲಿಗೆ ಹೋಗೋಕ್ಕೆ ಹೋಗಬೇಕು ಅನ್ನೋ ಆಸೆ ನೋಡುವ ಇನ್ನೂ ಇದೆ ಆಮೇಲೆ ಆಮೇಲೆ ಬರವ ಓಕೆ ಸೊ ಇನ್ನೊಂದು ಕ್ವಶನ್ ಇದೆ ನೀವು ಎಲ್ಲಿವರೆಗೂ ಓದಿದ್ದೀರ ನಾನು ನನ್ನ ಪಿ ಯು ಸಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಜೈನ್ ಕಾಲೇಜಲ್ಲಿ ಮೇಲೆ ಗ್ರ್ಯಾಜುಯೇಷನ್ ಬಿ ಕಾಮ್ ಮಾಡಿಕೊಂಡೆ ಅದು ನಾನು ಎಮ್ ಇ ಎಸ್ ಕಾಲೇಜ್ ಮೇನಲ್ಲಿ ಮಾಡಿಕೊಂಡೆ ಅದಾದ್ಮೇಲೆ ನನಗೆ ಡ್ಯಾನ್ಸ್ ಕಡೆ ತುಂಬ ಜಾಸ್ತಿ ಇನ್ಕ್ಲಿನೇಷನ್ ಆಗೋಯ್ತು ನಂಗೆ ಡ್ಯಾನ್ಸ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ಹುಟ್ಟಿತು ಅದಕ್ಕಿಂತ ಮುಂಚೆಯೂ ಇದ್ದೆ ನಾನು ಭರತನಾಟ್ಯ ಮಾಡಿದ್ದೀನಿ ಕಂಟೆಂಪ್ರರಿ ಮಾಡಿದ್ದೀನಿ ಸುಮಾರು ಶೋಸ್ ಕೊಟ್ಟಿದ್ದೀನಿ ಅದಾದಮೇಲೆ ಅದೇ ಅಪ್ಪ ಹೇಳಿದ್ರು ಕಾರ್ಪೊರೇಟ್ ಕೆಲಸ ಮಾಡಮ್ಮ ಡಾನ್ಸು ಅಂದರೆ ತುಂಬ ಮಾಡಿ 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 ಒಂಥರ ದೊಡ್ಡ ಲೆವೆಲ್ ಡಾನ್ಸರ್ ಚಿನಿ ಮಾಸ್ಟರ್ ಥರ ಎಲ್ಲ ಆದರೆ ಆವಾಗ ಫೇಮ್ ನೇಮ್ ಬರ್ಬೋದು ಅಲ್ಲಿವರೆಗೂ ಕಷ್ಟ ಇದೆ ಸೊ ನೀನು ಕಾರ್ಪೊರೇಟಿಗೆ ಜಾಯಿನ್ ಆಗು ಅಂತೇಳಿ ಕಾರ್ಪೊರೇಟ್ ಕೆಲಸ ಮಾಡಿದೆ ಸಾಲಿ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಆಮೇಲೆ ಸುಮಾರಷ್ಟು ಕಡೆ ಸೆಲ್ ಸ್ಟೈಲಲ್ಲಿ ಡಿಸೈನ್ ಟೈಲ್ಸ್ ಆ್ಯಂಡ್ ಸ್ಟೋನ್ ಕಂಪ್ನಿಯಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಅದಾದಮೇಲೆ ಇಂಡಸ್ಟ್ರಿಗೆ ಬಂದೆ ಸೊ ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ ಬಿ ಕಾಮ್ ಬನ್ನಿ ಇನ್ನೂ ಸುಮಾರಿದೆ ಓ ಮೈ ಗಾರ್ಡ್ ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ಮಾಡುವೆ ಇನ್ನು ನೆಕ್ಸ್ಟು ಇನ್ನೇನೇನು ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ನಿಮ್ಮೆಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡ್ತೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಹೇಳಬೇಕು ಅಂತ ಕಾಯ್ತಾ ಇದ್ದೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿ ಈ ಥರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬೆಲ್ಲೈಕನ್ನ ಹೊಡೀರಿ ಅಂತೆಲ್ಲ ಸೊ ಫೈನಲಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಇನ್ನಷ್ಟು ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ನನಗೆ ನೀವು ಕಮೆಂಟ್ಸಲ್ಲಿ ಹಾಕಿ ನಿಜವಾಗ್ಲೂ ಎಲ್ಲದನ್ನು ಮಾಡಿ ನಿಮಗೆ ತೋರಿಸ್ತೀನಿ Thank you so much! Bye!